ಹಲೋ ಯಾರು? ಹಲೋ, ನಮಸ್ಕಾರ. ಅವರಾತ್ರ ಅವರೇ? ಯೋಗೇಶ್ ಅಂತ. ಅವರಾತ್ರ ಅವರೇ, ನಂಜನಗೂಡಿಂದ ಮಾತಾಡ್ತಾ ಇದ್ದೀನಿ. ಆರಾಮಾಗಿದ್ದೀರಾ? ಏಯ್, ಟೈಮ್ ಪಾಸ್ ಮಾಡ್ಬೇಡ, ಮಾತಾಡ. ಟೈಮ್ ಪಾಸ್ ಅಲ್ಲ ಅವರಾತ್ರ ಅವರೇ, ನಂದು ಒಂದು ಇದಿತ್ತು, ಅದನ್ನ ಕೇಳೋಕ್ಕೆ ಕಾಲ್ ಮಾಡಿದೆ ನಿಮ್ಗೆ. ಮ್ಯಾಟ್ರಿಗ್ ಬಾ ಡೈರೆಕ್ಟ್. ಅದೇ ಈಗ ದೇವ್ರನ್ನ ನಂಬೇಕಾ ಬೇಡವಾ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು, ಅದಕ್ಕೆ ಕೇಳೋಣ ಅಂತ ಕಾಲ್ ಮಾಡಿದೆ. ಅವರತ್ರ ಅವ್ರೆ, ನಾನು ಇವಾಗ ನಿಮ್ದು ಫೇಸ್ಬುಕ್ ಅಲ್ಲಿ ಹಾಕಿದ್ರಲ್ಲ ಅದನ್ನ ಕೇಳಿಸ್ಕೊತಾ ಇದ್ದೆ, ಅದಕ್ಕೆ ಕಾಲ್ ಮಾಡಿ ಮಾತಾಡೋಣ ಅನ್ಸ್ತು. ಅವರತ್ರ ಸಾಲ ಎಷ್ಟಿದೆ? ಮಾತಾಡ್ತಾ ಇದ್ದೀನಿ. ಸಾಲ ಎಷ್ಟಿದೆ? ಸಾಲ ಸಾಲ ತುಂಬಾ ಇದೆ ಅವರತ್ರ ಅವ್ರೆ, ಯಾಕಂದ್ರೆ ನನಗೆ ಆಕ್ಸಿಡೆಂಟ್ ಆಗಿತ್ತು ಇವಾಗ, 3 ವರ್ಷದ ಹಿಂದೆ ಆಗಿತ್ತು ಒಬ್ರುಗಡೆ. ಆಕ್ಸಿಡೆಂಟ್ ಯಾಕಾಯ್ತು? ಅದಕ್ಕೆ ಅಂತ ಒಂದು 20 ಲಕ್ಷ ಸಾಲ ಮಾಡಿದ್ರಪ್ಪ, ಅದನ್ನ ತೀರ್ಸಕ್ ಆಗ್ತಾ ಇಲ್ಲ ನಮ್ಗೆ. ಆಕ್ಸಿಡೆಂಟ್ ಯಾಕಾಯ್ತು? ಅವ್ರ ಆಪೋಸಿಟ್ ಬಂದಿದ್ ವೆಹಿಕಲ್ ನಿಂದ ನಾನು ಆಕ್ಸಿಡೆಂಟ್ ಮಾಡ್ಕೊಂಡೆ. ಅವ್ನು ಬಂದು ಗುತ್ತಾನೆ ಅಂತ ನನ್ಗೆ ಏನೋ ಮನ್ಸು ಕನ್ಸು, ಇರಪ್ಪ ಸೈಡ್ ಕೊಟ್ಟೋಗೋಣ ಅಂತ ಫ್ರಂಟ್ ಬ್ಯಾಕ್ ಕಣ್ಣು ಗುಳ ಬಿದ್ದಿತ್ತು, ಕಣ್ಣು ಉಜ್ತಾ ಇದ್ದೆ. ಫ್ರಂಟ್ ಬ್ರೇಕ್ ಹಿಡಿದೆ, ಗಾಡಿ ಸ್ಕಿಡ್ ಆಯ್ತು, ಗಾಡಿ ಬಿಟ್ಟು ಡಿವೈಡರ್ ಮೇಲೆ ಹಾರದೆ, ಡಿವೈಡರ್ ತಲೆಗೆ ಹೊಡಿತು ಸರಿಯಾಗಿ. ತಲೆಯಲ್ಲಿ ಒಂದು ನರ್ವ್ ಕಟ್ ಆಗಿದೆ, ಆಕ್ಸೋನಲ್ ನರ್ವ್. ಇವಾಗ್ಲೂ ಓಡಾಡಕ್ಕಾಗಲ್ಲ, ಕುಂತ್ಕೊಂಡೆ ಓಡಾಡ್ಬೇಕು ಜೀವನ ಎಲ್ಲ ಅಂತ ಹೇಳಿದಾರೆ ಡಾಕ್ಟರ್. ಈ ಪ್ರಶ್ನೆ ಅದಕ್ಕೆ ನಾನು ಯಾವಾಗಿಂದ ಬಂತು ನಿನಗೆ? ದೇವ್ರ ನಂಬಿಕೆ ಬೇಡ? ದೇವ್ರ ನಂಬಿಕೆ ಬೇಡವಾ ಅಂತ ನಾನು ಈಗ ನಿಮ್ಮೊಂದು ಇದನ್ನೆಲ್ಲ ನೋಡ್ತಾ ಇದ್ನಲ್ಲ, ಕರ್ಮ ಫಲ ಅಂತ ಹಾಕಿದ್ರಲ್ಲ, ಅದನ್ನ ನೋಡ್ಬಿಟ್ಟು ಇಷ್ಟೆಲ್ಲ ತಿಳ್ಕೊಂಡಿದ್ರೆ ತಡಿಯಪ್ಪ, ನಾನು ಒಂದ್ ಫೋನ್ ಮಾಡಿ ಕೇಳೋಣ ಅನ್ಬಿಟ್ಟು ಕೇಳ್ತಾ ಇದೀನಿ. ಅವರತ್ರ ಅದೇ ಯಾವಾಗ ಬಂತು ಈ ಪ್ರಶ್ನೆ? ಇವಾಗಲೇ ಬಂದಿದ್ದು ಅವರತ್ರ, ನಾನು ಮುಂಚೆ ಚಿಕ್ಕ ವಯಸ್ಸಿಂದನೂ ಇತ್ತು ಅದು. ಮೂಲತಃ ನಾನು ಬಂದು ಬ್ರಾಹ್ಮಿನ್ಸ್ ನಂದು, ನಾನು ಸಂಧ್ಯಾ ಒಂದೇ ಮಾಡ್ತಾ ಇದ್ದೆ, ಇದನ್ನೆಲ್ಲ ಮಾಡ್ತಾ ಇದ್ದೆ. ಬಟ್ ಯಾಕೋ ಒಂದು ಒಂದು ಟೈಮ್ ಅಲ್ಲಿ ಇದೆಲ್ಲ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಒಳ್ಳೇದಾಗುತ್ತೋ ಇಲ್ಲ ಅಂತ ಅನ್ಕೊಂಡ್ ಬಿಟ್ಬಿಟ್ಟೆ ನಾನು. ಯಾಕೋ ಅಂತಾನು ಗೊತ್ತಿಲ್ಲ ನನ್ಗೆ, ಈಗ್ಲೂ ಪ್ರಶ್ನೆ ಬರ್ತಾ ಇರುತ್ತೆ ರಾತ್ರಿ ಎಲ್ಲ, ಯಾಕೆ ಚೆನ್ನಾಗಿದ್ದೆ ನಾನು, ಯಾಕೆ ಹಿಂಗ್ ಆಗೋದೆ, ಯಾಕೆ ಹಿಂಗ್ ಆಗೋದೆ ಅಂತ ಅನ್ಸ್ತಾ ಇರುತ್ತೆ. ದೇವರು ಬ್ರಾಹ್ಮಣನ? ಅದು ನನಗೆ ಗೊತ್ತಿಲ್ಲ. ಮತ್ತೆ ಅವನು ಕ್ಷತ್ರಿಯನ? ನನಗೆ ಏನು ಗೊತ್ತಿಲ್ಲ ದೇವ್ರ ಬಗ್ಗೆ. ದೇವರ ಕುಲ ಯಾವುದು? ದೇವ್ರ ಕುಲ ನನಗೆ ಗೊತ್ತಿಲ್ಲ ಅವರತ್ರ ಅವ್ರೆ, ನನ್ಗೆ ಏನು ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ನಿಮ್ಮನ್ನೇ ಕೇಳ್ಬೇಕು ಅಂತ, ಯಾಕಂದ್ರೆ ನಾನು ಸಾಮಾನ್ಯವಾಗಿ ಎಲ್ಲಾರನ್ನ ಕೇಳಕ್ ಹೋದ್ರೆ ಇವನೇನಪ್ಪ, ಇವನು ಇಷ್ಟು ಚಿಕ್ಕ ವಯಸ್ಸೇ ವೈರಾಗ್ಯ ಬಂದ್ಬಿಟ್ಟಿದ್ದೆ ಅವನಿಗೆ, ಯಾವಾಗ್ಲೂ ಇದ್ ಮಾಡ್ತಾ ಇರ್ತಾನಲ್ಲ ಅಂತಾರೆ. ಅದಕ್ಕೆ ನಿಮ್ಮನ್ನ ಕೇಳಕ್ಕೆ ಅಂತ ಕಾಲ್. ದೇವರು ಯಾವ ಧರ್ಮಕ್ಕೆ ಸೇರಿದರು? ದೇವ್ರು ಯಾವ ಧರ್ಮಕ್ಕೂ ಸೇರಿದಾರೋ, ದೇವ್ರ ದೇವ್ರ ಅನ್ನೋದೇ ಒಂದ್ ಧರ್ಮ ಅಂತ ಅನ್ಕೊಂಡಿದ್ದೀನಿ ನಾನು. ಅವ್ರ ಯಾವ ನೀನ್ ಧರ್ಮಕ್ಕೆ ಹೇಳಿದ್ರೆ ಏನೋ ಗೊತ್ತಿಲ್ಲ. ನೀನು ಬ್ರಾಹ್ಮಣ ಅಂತ ಯಾವ ದೇವರು ಹೇಳಿದ್ರು? ಅಲ್ಲ, ಇದನ್ನ ನಾನು ಹೇಳಿದ್ ನಿಮ್ಗೆ ಅಷ್ಟೇ ಗೊತ್ತು. ಯಾವ ದೇವರು ಹೇಳಿದ್ದು ನಿನಗೆ ನೀನ್ ಬ್ರಾಹ್ಮಣ ಅಂತ? ದೇವ್ರು ಯಾವ ದೇವ್ರು ಹೇಳಿಲ್ಲ, ನಮ್ಮ ಮನೆತನದಿಂದ ಬಂದಿರೋದೆಲ್ಲ ನಾನ್ ತಿಳ್ಕೊಂಡಿದ್ದೀನಿ ಹಂಗ ಅನ್ಬಿಟ್ಟು ಅಷ್ಟೇ. ಓಕೆ ಓಕೆ. ನಿಮ್ ತಾಯಿನ ನಂಬೇಕಾ ಬೇಡವಾ? ತಾಯಿನ ನಂಬೇಕು, ಹೌದು ಖಂಡಿತವಾಗ್ಲು, ತಂದೆ ತಾಯಿನೇ ದೇವ್ರಲ್ವಾ. ಮತ್ತೆ ನೀನ್ ಕೇಳ್ತಾ ಇದೀಯಾ, ತಂದೆ ತಾಯಿ ದೇವ್ರಾದ್ಮೇಲೆ ದೇವ್ರ ನಂಬೇಕಾ ಬೇಡವಾ ಅಂತ ಇದೀಯಾ ಅಂದ್ರೆ ನಿಮ್ ತಾಯಿ ತಂದೆ ಖಂಡಿತವಾಗ್ಲು ನಂಬ್ತೀನಿ ನಾನು, ದೇವ್ರ ನಂಬಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದ್ರೂ ನೀವು ಇಷ್ಟೆಲ್ಲ ತಿಳ್ಕೊಂಡಿದ್ದೀರಲ್ಲ, ಏನ್ ಹೇಳ್ಬೋದು ನನಗೆ ಅಂತ ಕೇಳಕ್ಕೆ ಅಂತ ಕಾಲ್ ಮಾಡಿದೆ ನಾನು. ನಿನ್ನ ಜೀವನ ನನ್ ಎಷ್ಟು ವಯಸ್ಸು ಇವಾಗ? ನನ್ಗೆ 25 ವರ್ಷ ಅವರತ್ರ ಅವ್ರೀಗ. 25 ವರ್ಷ ಆದ್ರೂ ನೀನ್ ದೇವ್ರ ಹೌದು ನಂಬೇಕಾ ಬೇಡವಾ, ನಂಬೇಕಾ ಬೇಡವಾ ಇದ್ರಲ್ಲೇ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ಅಲ್ವೋ? ಇಲ್ಲ ಡಿಗ್ರಿ ಓದೋ SLC ಓದೋವರೆಗೂ ಓದ್ಬೇಕಾ ಬೇಡವಾ, ಓದ್ಬೇಕಾ ಬೇಡವಾ, ಓದಿಂದ ಸುಖ ಸಿಗತ್ತಾ ಇಲ್ವಾ ಅಂತ ವೇಸ್ಟ್ ಮಾಡ್ಬಿಟ್ಟೆ. ಇನ್ನು ನಿನಗೆ ಕೆಲ್ಸ ಎಲ್ಲಿಂದ ಸಿಗತ್ತೆ? ಆಕ್ಚುಲಿ ನಿನಗೆ ನೀನು ಮಾಡಿದ ತಪ್ಪಿಗೆ ಯಾಕೆ ಆಕ್ಸಿಡೆಂಟ್ ಆಯ್ತು? ಅದ್ ನಾನ್ ಮಾಡಿರೋ ತಪ್ಪಲ್ಲ ಅಂತ ಅನ್ಕೊಂಡಿದೀನಿ ನಾನು. ಬಟ್ ನನ್ಗೆ ಆದ್ರೆ ಆಕ್ಸಿಡೆಂಟ್ ಆಗಿ ಹ್ಯಾಂಡಿಕ್ಯಾಪ್ ಆಗತ್ತಲ್ಲ, ಅದೇ ಅದೇ ಲೆಕ್ಕ. ಅದೇ ಟೈಮ್ಗೆ ನಿನ್ ಕಣ್ಣಿಗೆ ಯಾಕೆ ಹುಳ ಹೋಯ್ತು? ಆ ಹುಳಕ್ಕೂ ನಿನ್ಗೆ ಅದು ಏನ್ ನನಗೆ ಸಂಬಂಧ? ಗೊತ್ತಿಲ್ಲ, ಆ ಅದು ಹುಳಕ್ಕೂ ನನಗೆ ನಿನಗೆ ಗೊತ್ತಿಲ್ಲ. ಹೇಳಲೇ, ಆ ಹುಳಕ್ಕೂ ಹೇಳಿ ನಿನಗೆ ಏನ್ ಹೇಳಿ. ಸಂಬಂಧ? ಆ ಹುಳ ಸತ್ತೋಯ್ತು ನಿನ್ ಕಣ್ಣುಜ್ಜಿದಾಗ, ಅದ್ರ ಕೆಲ್ಸ ಅದ್ ಮಾಡಿ ಸತ್ತೋಯ್ತು. ಅದೇ ಟೈಮ್ಗೆ ಎದುರುಗಡೆ ಇರೋನಿಗೆ ಯಾಕೆ ನಿನಗೆ ತೊಂದರೆ ಮಾಡ್ಬೇಕು ಅನ್ನಿಸ್ತು? ಇದೆಲ್ಲ ಕರ್ಮಾನುಬಂಧ. ಈ ಅಂಗಿ ಚೇಂಜ್ ಮಾಡ್ದಂಗೆ ಚೇಂಜ್ ಮಾಡ್ತೀಯ ಈ ದೇಹನ. ಹಿಂದಿನ ಜನ್ಮದಲ್ಲಿ ಮಾಡಿರೋ ತಪ್ಪುಗಳು ನಿನಗೆ ನೆನಪಿರೋದಿಲ್ಲ. ಅಷ್ಟ್ರ ಮೇಲ್ ನಿನಗೆ ಈ ಪ್ರಕೃತಿ ಆಪರೇಟಿಂಗ್ ಸಿಸ್ಟಮ್ ಮೇಲೆ ನಂಬಿಕೆ ಇಲ್ಲ. ಸರ್ಕಾರ ನಂಬೇಕಾ ಬೇಡವಾ, ನಂಬೇಕಾ ಬೇಡವಾ ಅಂತ ಹೇಳಿ ಇದ್ರೆ ಸರ್ಕಾರದಿಂದ ಏನೂ ಮಾಡಕ್ಕಾಗಲ್ಲ. ಜೀವನದಲ್ಲಿ ನಂಬಿಕೆ ಇಲ್ಲದವನಿಗೆ ಸಕ್ಸಸ್ ಇರೋದಿಲ್ಲ. ನಂಬಿಕೆ ದೇವ್ರು ಅಂದ್ರೆ ನೀನ್ ಬಿಟ್ಟು ಉಳಿದಿದ್ದೆಲ್ಲ ದೇವ್ರೆ. ನಿನಗೆ ನೀನ್ ಬಿಟ್ಟು ಉಳಿದಿದ್ದೆಲ್ಲ ದೇವ್ರೆ.
ನಿನ್ ಶತ್ರು ಕೂಡ ದೇವ್ರು, ನಿನ್ ಮಿತ್ರ ಕೂಡ ದೇವ್ರು, ಮಳೆ ದೇವ್ರು, ಚಳಿ ದೇವ್ರು, ಬೇಸಿಗೆ ದೇವ್ರು, ಎಲ್ಲಾ ದೇವ್ರು, ಅಮ್ಮ ದೇವ್ರು, ಅಪ್ಪ ದೇವ್ರು, ಎದುರು ಮನುಷ್ಯನ ಅಮ್ಮ ದೇವ್ರು, ಅಪ್ಪ ದೇವ್ರು, ನಿನ್ನ ಪ್ರಕೃತಿ ದೇವ್ರು, ನಿನ್ನ ಗ್ರಾಹಕ ದೇವ್ರು, ನಿನ್ ಕಣ್ಣಿಗೋದ ಹುಳ ದೇವ್ರು, ನಿನ್ ಎದುರುಗಡೆಯಿಂದ ನಿನ್ಗೆ ಹೊಡೆದ ಆ ಗಾಡಿ ಕೂಡ ದೇವ್ರು, ಇವೆಲ್ಲ ನಿನಗೆ ಮೈ ಮುರಿದಿದ್ದು ದೇವ್ರು, ಕಾಲ್ ಮುರಿದಿದ್ದು ದೇವ್ರು. ನನ್ ಜೊತೆ ಮಾತಾಡ್ತಾ ಇದ್ರಲ್ಲ ನೀವು, ನಾನೊಬ್ಬ ಪಾಪಿಷ್ಟ ಆತರ ಇದ್ ಮಾಡ್ಕೋಬಾರ್ದಲ್ವ ಆರೋಪ್. ನಮ್ಮನ್ನ ತೆಗೆದುಕೊಳ್ಳೋದು ನನ್ಗೆ, ನನ್ಗಂತೂ ಚೂರು ಇಷ್ಟ ಆಗಲ್ಲ. ನಿಮ್ದು ನಿಮ್ದು ಪ್ರತಿಯೊಂದು ವಿಡಿಯೋ ಆಗ್ಲಿ, ಇದನ್ನ ಪ್ರತಿಯೊಂದು ಫೇಸ್ಬುಕ್ ಅಲ್ಲೂ ಫಾಲೋ ಮಾಡ್ತೀನಿ, ಮತ್ತೆ ಯೂಟ್ಯೂಬ್ ಅಲ್ಲೂ ಫಾಲೋ ಮಾಡ್ತೀನಿ. ಇವತ್ತೊಂದು ವಿಚಾರ ಹೇಳ್ತೀನಿ ಕೇಳಲ್ಲೇ, ಅವೆಲ್ಲ ಬಿಡ. ಓಕೆ, ರಥಕ್ಕೆ ರಥ ಬೀಳದಂತೆ ನಡೀಬೇಕು ಅಂದ್ರೆ ನಾಲ್ಕು ಚಕ್ರ ಬೇಕಲ್ಲೇನಾ? ಹೌದು ಖಂಡಿತ. ನೀನು ಬೀಳದಂತೆ ನಡೀಬೇಕು ಅಂದ್ರೆ ಪ್ರೀತಿ ಅನ್ನೋ ಒಂದು ಚಕ್ರ, ಜಗತ್ತನ್ನೆಲ್ಲ ಪ್ರೀತಿಸ್ತಾ ಇರ್ಬೇಕು ಪ್ರೀತಿ ಅನ್ನೋ ಒಂದು ಚಕ್ರ, ಮತ್ತೆ ಸತ್ಯ ಎನ್ನುವ ಒಂದು ಚಕ್ರ ಅಂದ್ರೆ ಟ್ರೂತ್, ನಂಬಿಕೆ ಎನ್ನುವ ಒಂದು ಚಕ್ರ, ಮತ್ತೆ ಯಾವುದ್ರಲ್ಲಿ ಆಸಕ್ತಿ ಇಲ್ಲದೆ ಇರುವಂತ ನಿರಾಸಕ್ತಿ ಎಂಬ ಒಂದು ಚಕ್ರ. ಈ ಲವ್, ಟ್ರೂತ್, ಟ್ರಸ್ಟ್, ಡಿಟ್ಯಾಚ್ಮೆಂಟ್, ಈ ನಾಲ್ಕನ್ನು ಇಟ್ಕೊಂಡು ಹೋದ್ರೆ ನೀನು ದೇವ್ರನ್ನುವ ದೇವರು ನಿನ್ನ ರಥದಲ್ಲಿ ಬಂದು ಕೂತ್ಕೋತಾನ. ಅವಾಗ ನಿನಗೆ ಯಾವ ಆಕ್ಸಿಡೆಂಟ್ ಆಗಲ್ಲ, ಏನು ಆಗಲ್ಲ, ನೀನೇ ಒಂದು ರಥ ಆಗ್ಬಿಡ್ತೀಯ. ನೀನು ಜಗತ್ತಿಗೆ ನಂಜು ತೆಗೆದ ನಂಜುಂಡ, ಜಗತ್ತಿನ ನಂಜನ್ನು ತಾನು ಕುಡಿದ ನಂಜುಂಡ. ಖಂಡಿತ ಮಧ್ಯ ಮಾತಾಡ್ಬಿಡ ಕೋತಿ, ಸರಿ ಸರಿ ಹೇಳ್ತಾ ಇದ್ರೆ ಜಗತ್ತಿನ ನಂಜನ್ನು ತಾನು ಉಂಡ ನಂಜುಂಡ. ಸರಿ, ಆ ನೀಲಕಂಠ, ಆ ನೀಲವನ್ನೇ ಶ್ರೀ ಮಾಡಿಕೊಂಡ ನೀಲಕಂಠ ನೆಲೆಸಿರುವ ಕ್ಷೇತ್ರದಲ್ಲಿ ಹುಟ್ಟಿ ಖಂಡಿತ ದುರಹಂಕಾರದಿಂದ ಮೆರೆದ ಟಿಪ್ಪು ಸುಲ್ತಾನು, ಹೌದು, ಕೇರಳದಾದ್ಯಂತ ಕೊಡಗಿನಾದ್ಯಂತ ದೇವಾಲಯಗಳನ್ನ ಧ್ವಂಸ ಮಾಡಿದ ಟಿಪ್ಪು ಸುಲ್ತಾನ್ ತನ್ನ ಆನೆಯ ಕಣ್ಣುಗಳನ್ನು ಕಳೆದುಕೊಂಡಾಗ ಆ ಕಣ್ಣುಗಳನ್ನ ಮರಳಿ ಪಡೆದು ತಪ್ಪಪ್ಪಿಗೆಯಲ್ಲಿ ಪಚ್ಚಕಲ್ಲಿನ ನಂಜುಂಡ ಕೊಟ್ಟ ಆ ನಂಜುಂಡ ರಣಧೀರ ಕಂಠೀರವರ ಕಣ್ಣು ತೆರೆಸಿದ ನಂಜುಂಡ ಇರುವಂತಹ ಕ್ಷೇತ್ರದಲ್ಲಿ ಹುಟ್ಟಿ ಇನ್ನೂ ದೇವರ ಹುಡುಕಾಟದಲ್ಲಿದೆಯಲ್ಲೋ ಕತ್ತೆ. ದೇವರು ಇನ್ನು ಮುಂದೆ ನಿನಗೆ ದೇವರು ಇದ್ದಾನೆ, ಆ ದೇವರು ನಿರ್ಗುಣ ನಿರಾಕಾರ ಪರಬ್ರಹ್ಮ ಎಂದು ತೋರಿಸುವ ನಂಜುಂಡ. ನಿರ್ಗುಣ ನಿರಾಕಾರ ಪರಬ್ರಹ್ಮನೇ ದೇವರು ಎಂದು ತೋರಿಸುವ ನಂಜುಂಡ. ನಾರಾಯಣಪ್ಪ ಚತುರ್ಮುಖ ಬ್ರಹ್ಮ, ಸರಸ್ವತಮ್ಮ, ಲಕ್ಷ್ಮಮ್ಮ, ನಾರದ ಎಲ್ಲರ ಸಮ್ಮುಖದಲ್ಲಿ ಬಂದ ಕಾಲಕೂಟ ವಿಷವನ್ನ ತಾನೇ ಕುಡಿದ ನಂಜುಂಡ, ನನ್ನಂತೆ ಬಾಳೋ ನಿನ್ನ ಜೀವನ ಸುಖಮಯವಾಗತ್ತೆ ಅಂತ ಹೇಳುವ ನಂಜುಂಡ ನನ್ನ ಪಕ್ಕದಲ್ಲಿ ಇಟ್ಕೊಂಡು ನೀನು ಈ ಪ್ರಶ್ನೆಗಳು ಕೇಳ್ತೀಯನೋ ಕತ್ತೆ. ಎಂತ ಪವಿತ್ರ ಕಪಿಲಾ ನದಿ ಇವತ್ತು ಪ್ರಪಂಚದಾದ್ಯಂತ ನಂಜನಗೂಡಿನ ರಸಬಾಳೆ ಬೆಳೆಯುವುದಿದ್ರೆ ಆ ಕಪಿಲೆಯ ನೀರಲ್ಲಿ ಮಾತ್ರ ಸಾಧ್ಯ, ಆ ನಂಜುಂಡನ ಮಣ್ಣಲ್ಲಿ ಮಾತ್ರ ಸಾಧ್ಯ. ಎಂತ ವಿಷವನ್ನು, ಏಯ್ ಮಧ್ಯ ಮಾತಾಡ, ಎಂತಹ ಕಾಲಕೂಟ ವಿಷವನ್ನು ದೇಹದಿಂದ ತೆಗೆದು ಹೊರಗೆ ಒಗೆಯುವಂತಹ ನಂಜನಗೂಡಿನ ರಸಬಾಳೆ ಹುಟ್ಟುವ ಕ್ಷೇತ್ರದಲ್ಲಿ ಹುಟ್ಟಿ ದೇವರಿಗೆ ಇರುವಿಕೆಗೆ ಪ್ರಶ್ನೆ ಹಾಕ್ತಿಯಲ್ಲೋ ಕತ್ತೆ. ಹೀಗೆ ಬದುಕಿ ಬಾಳೋದನ್ನ ಬಾಳುವ ವಯಸ್ಸಿನಲ್ಲಿ ಮುಂದಿನ ಬದುಕನ್ನ ನೋಡಿಕೊಂಡು ಮುರಿದ ಕಾಲನ್ನ ಚಿಂತಿಸದೆ, ನನಗ್ಯಾಕೆ ಹಿಂಗಾಯ್ತು ಅಂತ ಯೋಚಿಸದೆ, ನಾನೇನೋ ಮಾಡಿರ್ತೀನಿ ಅಂತ ಯೋಚಿಸ್ಕೊಂಡು
ಇನ್ನು ಮುಂದಿನ ಜೀವನವನ್ನ ತುಂಬಾ ಸುಖಮಯವಾಗಿ ಕಳೆಯೋ ಕತ್ತೆ. ಇವತ್ತಿನಿಂದ ನೀನು ನೋವು ಉಣ್ಣುವುದನ್ನ ಬಿಟ್ಟು ಬಿಡು, ನಗು ನಗುತ್ತಾ ಬದುಕೋದು ಕಲಿ. ಆದ ಆಕ್ಸಿಡೆಂಟ್, ಆದ ಅಪಘಾತ ಮತ್ತೆ ಸಂಭವಿಸುವುದಿಲ್ಲ. ಎರಡೂ ಕಾಲಿಲ್ಲದೆ ಎಷ್ಟೋ ಜನ ನಮ್ಮ ಆರ್ಮಿ ಜನರಲ್ಸ್ ಯುದ್ಧದಲ್ಲಿ ಕಾಲನ್ನು ಕಳ್ಕೊಂಡು ಇನ್ನೂ ಬದುಕ್ತಾ ಇದ್ದಾರೆ. ಅವರಿಂದ ಪ್ರೇರಣೆ ಪಡೆದು ನಗು ನಗುತ್ತಾ ಬದುಕೋದನ್ನು ಕಲಿಯೋ. ಇನ್ನು ಹಳೆಯದಕ್ಕೆ ಗತವ್ಯತಃ ಉದಾಸೀನೋ ಗತವ್ಯತಃ ಅಂತ, ಗತವ್ಯತಗಳನ್ನು ಉದಾಸೀನ ಮಾಡುತ್ತಾ ಮುಂದಿನ ಭವಿಷ್ಯಕ್ಕಾಗಿ ನಿನ್ನ ಸುತ್ತಮುತ್ತಲು ಇರುವವರಿಗೆ ಅನ್ನ ತಿನ್ನಿಸಲು ಬದುಕೋ ನಗು ನಗುತ್ತಾ ಕತ್ತೆ. ಸುಖವಾಗಿರು ಇನ್ನು ಮುಂದೆ. ನಿಮ್ಮ ಊರಿನ ಬಗ್ಗೆ, ನಿಮ್ಮ ಊರಿನಲ್ಲಿ ವಿಷಕಂಠ ಈಶ್ವರ ಅಂತ ಒಂದು ಮೂರ್ತಿ ಇದೆ. ವಿಷಕಂಠ ಮೂರ್ತಿ ಅಂತಾರೆ ಅದನ್ನ. ಅಂದ್ರೆ ಪಾರ್ವತಿ ದೇವಿ ನಂಜುಂಡನ ಕತ್ತನ್ನ ಹಿಸ್ಕಿ ಆ ಒಂದು ಇಂಚು ಕೂಡ ಕೆಳಗಡೆ ಹೋಗದಂಗೆ, ಒಂದು ಇಂಚು ಕೂಡ ಕೆಳಗಡೆ ಇಳಿಯದಂಗೆ ಅದುಮಿಟ್ಟ ಆ ಮೂರ್ತಿಯಿಂದ ಪ್ರೇರೇಪಿತನಾಗಿ ಪಾರ್ವತಿಯೇ ನನಗೆ ಪಕ್ಕದಲ್ಲಿ ಕುಳಿತು ಈ ಹಾಡು ಬರೆಯೋ, ನನ್ನ ಅನುಭವ ಬರೆಯೋ ಅಂತ ಬರೆಸಿದ ಈ ಹಾಡನ್ನು ಕೇಳು. ಇದನ್ನ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಧನ್ಯವಾದ. ಅಹೋರಾತ್ರ ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೆನೋ, ಅಂತಿಂತ ಗಂಡಲ್ಲ ಶಾರ್ದೂಲನವನನ. ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೆನೋ, ಅಂತಿಂತ ಗಂಡಲ್ಲ ಶಾರ್ದೂಲನವನನ. ಏಳೂರ ಬೆಟ್ಟಗಳು ಪಡೆದೆನು, ಅಂತಿಂತ ಗಂಡಲ್ಲ ಶಾರ್ದೂಲನವನನ. ಗಿಡದ ಮೊಗ್ಗುಗಳಿಲ್ಲ, ಗಿಡದ ಹೂಗಳನ್ನೆಲ್ಲ ತಿಂಡುಗಳ ಕಟ್ಟಿ ಕಟ್ಟಿಕೊಂಡೇನವನನ. ಗಿಡದ ಮೊಗ್ಗುಗಳಿಲ್ಲ, ಗಿಡದ ಹೂಗಳನ್ನೆಲ್ಲ ತಿಂಡುಗಳ ಕಟ್ಟಿ ಕಟ್ಟಿಕೊಂಡೇನವನನ. ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೆನು, ಗಂಡಲ್ಲ ಶಾರ್ದೂಲನವನನ. ನಾರಾಯಣಪ್ಪನೆ ನಾಕು ಮುಖದವನೆ, ನೀ ಹೆಂಗೆ ಬಿಟ್ಟಿರೋ ವಿಷ ಕುಡಿಯಲವನ. ನಾರಾಯಣಪ್ಪನೆ ನಾಕು ಮುಖದವನೆ, ನೀ ಹೆಂಗೆ ಬಿಟ್ಟಿರೋ ವಿಷ ಕುಡಿಯಲವನ. ಲಕ್ಷ್ಮಮ್ಮ ಸರಸಮ್ಮ ಇಂದ್ರಪ್ಪ ಚಂದ್ರಣ್ಣ, ನೀವ್ಯಾಕೆ ತಡೆದಿಲ್ಲ ಸಾವನಪ್ಪುವವನ. ಸರಸಮ್ಮ ಇಂದ್ರಪ್ಪ ಚಂದ್ರಣ್ಣ, ನೀವ್ಯಾಕೆ ತಡೆದಿಲ್ಲ ಸಾವನಪ್ಪುವವನ. ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೇನೋ, ಅಂತಿಂತ ಗಂಡಲ್ಲ ಶಾರ್ದೂಲನವನನ. ವಾಸುಕಿ ಅನಂತ ಶೇಷ ಪದ್ಮನಾಭ ಕಂಬಲಂ, ಶಂಖಪಾಲ ತಕ್ಷಕಂ ರಾಷ್ಟ್ರಕಾಲಿಯಂ. ವಾಸುಕಿ ಅನಂತ ಶೇಷ ಪದ್ಮನಾಭ ಕಂಬಲಂ, ಶಂಖಪಾಲ ತಕ್ಷಕಂ.